नमस्कार कंप्लीट न्यूज गे स्वागत नानु नविता जैन नावे ब्रेक माड़िद्दु साक्षी समेत हेळिद्दु हल्ले गलाटे आद्रू एदेगुंददे माड़िदंतह वरदी ईगा सत्यद मूल हुडुकुव काल सन्निहित बीदर पीर पाशा दर्गा असली स्टोरी दर्गानो अनुभव मंटपवो अनुव सत्य टाइम पीर पाशा दर्गा अल्ला अदु मूला अनुभव मंटप विवाद बगे वरदी बित्तरिसिद्दु निम्म न्यूज 18 कन्नड नाले सत्य शोधने मठाधीशरुगळिंद पादयात्रे नडेयलिदे ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ ಅಭಿಯಾನ ಆರಂಭಗೊಳ್ಳಲಿದೆ ಬಸವ ಕಲ್ಯಾಣ ನಗರದ ಥೇರ್ ಮೈದಾನದಲ್ಲಿ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ 700 ಕ್ಕೂ ಹೆಚ್ಚು ಶರಣರು ಮಠಾಧೀಶರುಗಳಿಂದ ಈ ಕಾರ್ಯಕ್ರಮಕ್ಕೆ ನಾಳೆ ಚಾಲನೆ ಸಿಗಲಿದೆ ಆರಂಭ ಆಗಲಿದೆ ಸ್ವಾಮೀಜಿಗಳ ನಡೆ ಮೂಲ ಅನುಭವ ಮಂಟಪದ ಕಡೆ ಅಭಿಯಾನ ನಾಳೆ ನಡೆಯಲಿದ್ದು ನಾಳೆ ಬೀದರ್ನಲ್ಲಿ ನಡೆಯಲಿರುವಂತಹ ಮಹಾ ಕಾರ್ಯಕ್ರಮ ಇದು ನಿಮ್ಮ ನ್ಯೂಸ್ 18 ಕನ್ನಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನಾಗಿದೆ ಸತ್ಯ ಶೋಧನವನ್ನ ತಿಳಿಸುವಂತ ಪ್ರಯತ್ನ ಮಾಡಿತ್ತು ನಮ್ಮ ವರದಿಗಾರರ ಮೇಲೆ ಅಲ್ಲಿ ಹಲ್ಲೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡಲಾಗಿತ್ತು ಆದರೆ ಎದೆಗುಂದದೆ ನ್ಯೂಸ್ 18 ಕನ್ನಡ ಅವತ್ತಿನ ದಿನ ಎಲ್ಲಾ ವರದಿಯನ್ನ ಕೂಡ ಬಿತ್ತರಿಸಿತ್ತು ಏನಾಗಿದೆ ಅಲ್ಲಿ ಏನಿದೆ ಯಾವ ರೀತಿಯಾದಂತ ಒಂದು ಸಾಕ್ಷ್ಯಗಳು ಸಿಗುವಂತ ಚಾನ್ಸಸ್ ಇದೆ ಏನಾಗ್ತಾ ಇದೆ ಯಾವ ಒಂದು ಆರೋಪ ಇದೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಾಕ್ಷ್ಯ ಇದೆ ಇವೆಲ್ಲವನ್ನ ಕೂಲಂಕಷವಾಗಿ ತಿಳಿಸುವಂತ ಪ್ರಯತ್ನ ನ್ಯೂಸ್ 18 ಕನ್ನಡ ಮಾಡಿತ್ತು ಜೊತೆಗೆ ಆ ಸಂದರ್ಭದಲ್ಲಿ ಒಂದಷ್ಟು ಹಲ್ಲೆಯನ್ನ ಮಾಡುವಂತ ಪ್ರಯತ್ನ ಹಲ್ಲೆ ಕೂಡ ನಡೆದಿದೆ ನಮ್ಮ ವರದಿಗಾರರ ಮೇಲೆ ಸೋ ಈಗ ಪೀರ್ ಪಾಶಾ ದರ್ಗಾ ಅದು ಅನುಭವ ಮಂಟಪನೇನಾ ಮೂಲ ಅನುಭವ ಮಂಟಪನೇನಾ ಅನ್ನುವಂತ ನಿಟ್ಟಿನಲ್ಲಿ ಸತ್ಯ ಶೋಧನಕ್ಕಾಗಿ ಈಗ ಅನೇಕ ಸ್ವಾಮೀಜಿಗಳು ನಾಳೆ ಅವರು ಬೈದರ್ನ ಬಸವ ಕಲ್ಯಾಣದಿಂದ ಮೂಲ ಅನುಭವ ಮಂಟಪದ ಕಡೆಗೆ ಅಂದ್ರೆ ಪೀರ್ ಪಾಶಾ ದರ್ಗದ ಕಡೆಗೆ ನಾಳೆಯಿಂದ ಹೊರಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ 11 ಗಂಟೆಗೆ ಇದಕ್ಕೆ ಚಾಲನೆ ಸಿಗಲಿದೆ ನಾಳೆ ದಿನಾಂಕ 12 ಮುಂಜಾನೆ 11:30 ಗಂಟೆಗೆ ಬಸವಕಲ್ಯಾಣದ ರಥ ಮೈದಾನದ ಸಭಾಭವನದಲ್ಲಿ ಮಠಾಧೀಶರ ನಡೆಗೆ ಮೂಲ ಅನುಭವ ಮಂಟಪದ ಕಡೆ ಅಂತಕಂತ ಕಾರ್ಯಕ್ರಮ ಸಂಪನ್ನವಾಗುತ್ತಿದೆ ಆ ಕಾರ್ಯಕ್ರಮಕ್ಕೆ ನಾಡಿನ ಮಠಾಧೀಶರು ಆಗಮಿಸುತ್ತಾ ಇದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣದಿಂದ ಅದೇ ರೀತಿ ಅಂತ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತಕಂತ ಮಾತನ್ನ ಹೇಳೋದರಿಂದಗೆ ಶಾಂತಿ ಸಮಾಧಾನಯುತವಾಗಿ ನಡೆಯತಕ್ಕಂತ ಕಾರ್ಯಕ್ರಮ ಯಾವುದೇ ಕೋಮುಗಲಭೆಗಳಿಗೆ ಆಸ್ಪದವನ್ನಿರಲಾರದೇನೆ ಒಳ್ಳೆಯ ರೀತಿಯಿಂದಾಗಿ ಭಾರತ ಸರ್ಕಾರಕ್ಕೆ ಮನವಿ ಸಲ್ಲಿಸತಕ್ಕಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ವೈಭವವನ್ನು ಒದಗಿಸಿಕೊಡಬೇಕು ಅಂತಕಂತ ನಿಮಗೆ ಆಹ್ವಾನ ನಾನು ಮಾಡ್ತಾ ಇದ್ದೇನೆ ನಾಳೆ ಮಠಾಧೀಶರುಗಳ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆಯನ್ನ ನೀಡಲಾಗುತ್ತೆ ಬೀದರ್ನ ಬಸವ ಕಲ್ಯಾಣದ 14 ಸ್ಥಳಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಸ್ವಾಮೀಜಿಗಳ ನಡೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ಹಾಗೆ ಖಾಕಿ ಸೆಕ್ಯೂರಿಟಿಯನ್ನ ನೀಡುತ್ತೆ ವಿವಾದಿತ ಸ್ಥಳವಾದ ಪೀರ್ ಪಾಶಾ ಬಂಗ್ಲಾ ಪರುಷಕಟ್ಟೆ ಬಸವೇಶ್ವರ ದೇವಸ್ಥಾನ ತೇರು ಮೈದಾನ ಸೇರಿ ಹೀಗೆ 14 ಕಡೆ ಬಿಗಿ ಭದ್ರತೆಯನ್ನ ಒದಗಿಸಲಾಗುತ್ತೆ ಯಾವುದೇ ರೀತಿಯಾದಂತ ಅನಾಹುತಗಳು ಆಗಬಾರದು ಅನ್ನುವಂತ ಹಿನ್ನೆಲೆ ಎಲ್ಲಾ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಎಸ್ಪಿ ಎಎಸ್ಪಿ ಡಿವೈಎಸ್ಪಿ ಸೇರಿದಂತೆ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ 14 ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ 1000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ನಾಳೆ ಈಗಾಗಲೇ ಶರಣರ ನಡೆ ಅನುಭವ ಮಂಟಪದ ಕಡೆ ಅನ್ನುವಂತ ನಿಟ್ಟಿನಲ್ಲಿ ಸ್ವಾಮೀಜಿಗಳು ನಾಳೆ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಪ್ರಮುಖವಾಗಿ 14 ಕಡೆಗಳಲ್ಲಿ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸನ್ನದ್ಧಗೊಂಡಿದೆ
ಇನ್ನು ವಿವಾದಿತ ಸ್ಥಳವಾದ ಪೀರ್ಪಾಶಾ ಬಂಗ್ಲಾ ಪರುಷಕಟ್ಟೆ ಬಸವೇಶ್ವರ ದೇವಸ್ಥಾನ ತೇರು ಮೈದಾನ ಸೇರಿದಂತೆ 14 ಕಡೆ ಭದ್ರತೆಯನ್ನು ಒದಗಿಸಲಾಗಿದೆ ಎಸ್ಪಿ ಎಎಸ್ಪಿ ಡಿವೈಎಸ್ಪಿ ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತ್ತಾಲಿಕ್ ಅವರು ಕೂಡ ಭಾಗಿಯಾಗುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಈಗಾಗಲೇ ಅವರು ಕೂಡ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಅಭಿಯಾನವನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ತಡೆಯನ್ನು ಒಡ್ಲಾಗಿತ್ತು ಆದರೆ ಈಗ ಅದನ್ನ ಕೋರ್ಟ್ ತೆರವುಗೊಳಿಸಿದೆ ಇನ್ನು ನೀವು ಈಗಾಗಲೇ ಗಮನಿಸಬಹುದು ಎಲ್ಲಾ ರೀತಿಯ ಪೊಲೀಸ್ ಭದ್ರತೆಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಇವತ್ತು ಮಾರ್ಚ್ ಪಾಸ್ಟ್ಗಳನ್ನು ಕೂಡ ಮಾಡಲಾಗಿದೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಅನೇಕ ಕಡೆಗಳಲ್ಲಿ ನಿಯೋಜನೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಅನಾಹುತಕಾರಿ ಘಟನೆಗಳು ಆಗಬಾರದು ಯಾವುದೇ ರೀತಿಯಾದಂತ ಇಂತಹ ಘಟನೆಗಳು ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದೆ ಮೂಲ ಅನುಭವ ಮಂಟಪದ ಕಡೆ ಹೋರಾಟ ನಾಳೆನಿಂದ ಆರಂಭ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಖಾಕಿ ಭದ್ರತೆಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸೂಚನೆಯನ್ನು ನೀಡಲಾಗಿದೆ।